नमस्ते गांधीनगर न्यूज़ के स्वागत इवत्तु चंदन एल्ला सेरी पत्रकर्तरु मीडिया दवरु एल्लरु सेरी दक्षिण कन्नड के टूर होरटिद्दारे गोत्तिदेया निमगे गोत्तिल्ल ड्रामा भट्रु नम्म योगराज भट्रु कुंदापुरदिंद हिडिदु ಎಲ್ಲ ಇಲ್ಲಿವರೆಗೆ ಯಾವುದೇ ಸಿನಿಮಾದಲ್ಲೂ ಬಳಸದೇ ಇದ್ದಂಥ ಮತ್ತು ಅವರೇ ತಮ್ಮ ಸಿನಿಮಾಕ್ಕೆ ಬಹಳ ಸಾರಿ ನೋಡಿ ಉಳಿಸಿದಂಥ ಜಾಗಗಳಲ್ಲಿ ಡ್ರಾಮಾವನ್ನು ಶೂಟ್ ಮಾಡಲಿಕ್ಕೆ ಹೊರಟಿದ್ದಾರೆ. ಇದು ಕೊನೆಯ ಹಂತದ ಚಿತ್ರೀಕರಣ ಕಡಲತೀರದಲ್ಲಿ. ಹಾಗಾಗಿ ಅದನ್ನು ಆ ನಾಳೆ ಸಂಡೇ ವಿಶೇಷವಾದ ಚಿತ್ರೀಕರಣದ ವೀಕ್ಷಣೆಗೆ ನಮ್ಮ ಎಲ್ಲ ಪತ್ರಕರ್ತರ ಗೆಳೆಯರು ವಾಹಿನಿಯ ಗೆಳೆಯರು ಎಲ್ಲರೂ ಇವತ್ತು ಒಂದು ವಾಹನದಲ್ಲಿ ಅಲ್ಲಿಯವರೆಗೆ ಯಾತ್ರೆಗೆ ಹೊರಟಿದ್ದಾರೆ. ಇದು ತೀರ್ಥಯಾತ್ರೆ ಅಲ್ಲ. ಯಾಕೆ ಕರ್ಶಿಲಿ ಒಂಥರ ನೋಡ್ತೀರಿ? ಪತ್ರಕರ್ತರಿಗೂ ತೀರ್ಥಯಾತ್ರೆಗೂ ಸಂಬಂಧ ಇದೆ ಅಂತಲ್ಲ. ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡಕ್ ಇಷ್ಟಪಡಲ್ಲ ಸರ್. ಹಾಗೆ ಇವತ್ತು ಮೊದಲನೇದಾಗಿ ನ್ಯೂಸ್ ಏನಪ್ಪಾ ಅಂತಂದ್ರೆ ಕಹಾನಿ ಸಿನಿಮಾದ ರೀಮೇಕ್ ಆಗ್ತಾ ಇದೆ ಕನ್ನಡದಲ್ಲಿ. ನಮ್ಗೆ ಸಾಕಷ್ಟು ರೂಮರ್ಸ್ ಕೂಡ ಬಂದಿತ್ತು ರಾಗಿಣಿ ನಾಯಕಿಯಾಗಿ ಒಂದು ಚರ್ಚೆ ಕೂಡ ಮಾಡಿದ್ವಿ. ಬಟ್ ಇದು ಬಹುತೇಕ ನಿಕ್ಕಿ ಆಗಿದೆ ರಾಗಿಣಿನ ಈ ಸಿನಿಮಾದಲ್ಲಿ ಪಾತ್ರವನ್ನು ವಹಿಸ್ತಾರೆ. ಕಹಾನಿ ಸಿನಿಮಾವನ್ನ ತಾವು ನೋಡಿದ್ದೀರಿ ಅಂತ ಹೇಳ್ತಾರೆ ಅಲ್ವಾ? ಕಹಾನಿ ಸಿನಿಮಾದ ಆ ಪ್ರಬುದ್ಧವಾದ ಪಾತ್ರವನ್ನ ವಿದ್ಯಾಬಾಲನ್ ಮಾಡಿದ ರೀತಿಯಲ್ಲಿ ನಮ್ಮ ಕಣ್ಣು ಮನಸ್ಸು ಹೃದಯದಲ್ಲಿ ಹೇಗೆ ಅಚ್ಚೊಳೆದಿದೆ ಅಂದ್ರೆ ವಿದ್ಯಾಬಾಲನ್ ಬಿಟ್ಟರೆ ಇನ್ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಹಾಗೆ. ಹೌದು, ರಾಗಿಣಿಯಿಂದ ಸಾಧ್ಯ ಇದೆಯಾ? ರಾಗಿಣಿ ಪ್ರಬುದ್ಧತೆಯನ್ನ ಬೆಳೆಸ್ಕೊಂಡಿದ್ದಾಳೆ. ಒಂದು ಪಾತ್ರದಿಂದ ಪಾತ್ರಕ್ಕೆ ತನ್ನನ್ನ ತಾನು ಅಭಿವ್ಯಕ್ತಿಸೋದ್ರಲ್ಲಿ ಒಂದು ಮೆಚ್ಯೂರಿಟಿಯನ್ನ ಕಂಡುಕೊಂಡಿದ್ದಾಳೆ. ಮೇ ಬಿ ಶಿ ವುಡ್ ಡೂ ಅ ಗುಡ್ ಜಾಬ್. ಮತ್ತೊಂದು ನ್ಯೂಸ್ ಈ ಸಿನಿಮಾಗೆ ಸಂಬಂಧಪಟ್ಟಂತೆ ಏನಪ್ಪಾ ಅಂದ್ರೆ, ಚಿತ್ರದ ನಿರ್ದೇಶಕರು ಯಾರು ಅಂತ ಇನ್ನೂ ಇದುವರೆಗೂ ಗೊತ್ತಾಗಿಲ್ಲ. ಪವನ್ ಒಡಿಯರ್ನ ಅಪ್ರೋಚ್ ಮಾಡಲಾಗಿದೆ ಅಂತ ಒಂದು ಸುದ್ದಿ ಹರಿದಾಡ್ತಾ ಇತ್ತು. ಆದ್ರೆ ಇವತ್ತು ಒಂದು ಪತ್ರಿಕೆಯಲ್ಲಿ ಪವನ್ ಒಡಿಯರ್ ಪ್ರತಿಕ್ರಿಯಿಸಿದ್ದಾರೆ, ಇಲ್ಲ ನಾನು ಒಂದು ಸ್ವಮೇಕ್ ಚಿತ್ರನ ಮಾಡ್ತೀನಿ, ಯಾವುದೇ ರೀಮೇಕ್ ಚಿತ್ರವನ್ನ ಮಾಡಲ್ಲ, ಒಂದು ಸ್ವಮೇಕ್ ಚಿತ್ರಕ್ಕೆ ನಾನು ಈಗಾಗಲೇ ಸ್ಕ್ರಿಪ್ಟ್ ಕೂಡ ತಯಾರಿಯಲ್ಲಿದೆ ಅಂತ ಹೇಳಿದ್ದಾನೆ. ಯಾರಾದರೂ ಮಾಡಲಿ. ಈಗ ರಾಗಿಣಿ ಮತ್ತು ವಿದ್ಯಾಬಾಲನ್, ಬಹುಶಃ ನನಗೆ ಅನಿಸೋ ಪ್ರಕಾರ ನೀವು ಹೇಳೋ ಹಾಗೆ ವಿದ್ಯಾಬಾಲನ್ಗೆ ವಿದ್ಯಾಬಾಲನ್ನೇ ಸಾಟಿ. ಯಾಕೆಂದರೆ ಆ ಚಿತ್ರದ ಆದಿಯಿಂದ ಅಂತ್ಯದವರೆಗೂ ನೋಡಿದಾಗ ಅದು ನಾಯಕಿ ಪ್ರಧಾನದ ಚಿತ್ರ. ನಿಜವಾಗ್ಲೂ ಆ ಪಾತ್ರವನ್ನು ಅಷ್ಟೊಂದು ಸಮರ್ಥವಾಗಿ ಅವ್ರು ನಿಭಾಯಿಸ್ತಾರೆ ಅಂತ ಹೇಳಿದ್ರೆ ರಾಗಿಣಿಯವರಿಗೆ ಬಹುಶಃ ಅದು ಕಷ್ಟ ಆಗ್ಬೋದೇನೋ ಅಂತ ಅನ್ಸುತ್ತೆ. ಅದೇ ನನಗೆ ಸ್ಮಿತನನ್ನು ನೋಡಿದಾಗ ನೆನಪಿರೋದು ಆ ಹೈಟಿನ ಪ್ರಶ್ನೆ ಇದೆಯಲ್ಲ, ಅದು ಕೂಡ ಆ ಪಾತ್ರಕ್ಕೆ ತುಂಬ ಪೂರ್ವವಾಗಿ ಹೊಂದಾಣಿಕೆಯಾಗಿದೆ. ವಿದ್ಯಾಬಾಲನ್ನ ಒಂದು ಹದವಾದ ಎತ್ತರ ಕೂಡ ಆ ಒಂದು ಪ್ರೆಗ್ನೆನ್ಸಿ ಆ ಬಸುರಿಯ ಪಾತ್ರಕ್ಕೆ ಅದು ಎಷ್ಟು ಆ್ಯಪ್ಟ್ ಆಗಿದೆ ಅಂದರೆ ಕ್ಲೈಮ್ಯಾಕ್ಸಲ್ಲಿ ನಾವು ನಮ್ಮನ್ನೇ ನಾವು ಚೂಟ್ಕೊಳ್ತೇವೆ, ಹೀಗೂ ಹೀಗೂ ಉಂಟೆ. ಹೌದು ಸರ್, ನಾಯಕ ಇಲ್ಲದಿದ್ರೂ ಕೂಡ ಒಂದು ಚಿತ್ರ ಬಾಕ್ಸ್ ಆಫೀಸ್ ಅಲ್ಲಿ ಸೂಪರ್ ಹಿಟ್ ಆಯ್ತು. ಸೊ ರಾಗಿಣಿ ಅವರು ಈಗ ಆಲ್ರೆಡಿ IPS ಚಿತ್ರಕ್ಕೆ ಸೈನ್ ಮಾಡಿದ್ದಾರೆ. ಸೊ ವಿಮೆನ್ ಓರಿಯೆಂಟೆಡ್ ಸಿನಿಮಾಗಳಲ್ಲಿ ಜಾಸ್ತಿ ಕಾಣಿಸ್ಕೊತಾ ಇದ್ದಾರೆ. ಮೇ ಬಿ ಶಿ ವಿಲ್ ಡೂ ಅ ಗುಡ್ ಜಾಬ್. ಇಲ್ಲ, ನಮ್ಮ ರಾಗಿಣಿಗೆ ಆ ತಾಕತ್ ಇಲ್ಲ ಅನ್ನೋದು ನನ್ನ ಪ್ರಶ್ನೆ ಅಲ್ಲ. ನೀವೇನೇ ಹೇಳಿದ್ದೀರಾ ಈ ಹಿಂದೆ ಅನಿವಾರ್ಯ ನಟಿ ಅಂತ. ನಾವೀಗ್ಲೂ ರಾಗಿಣಿಯ ಪರವಾಗಿ ನಿಲ್ತಿದ್ದೇವೆ ಅಂತ ಭಾವಿಸಿಲೇವು. ಅಲ್ಲ, ಅನಿವಾರ್ಯ ನಟಿಯರ ಪಟ್ಟಿಯಲ್ಲಿ ಸಾಕಷ್ಟು ಜನ ಇದೆ ನೀವು ನೋಡಿದಾಗೆ. ಹೌದು, ಆದರೆ ರಾಗಿಣಿಯ ಒಟ್ಟು ಚಲನೆ ನೋಡಿದ್ರೆ ವೃತ್ತಿಪರ ಚಲನೆ ತುಂಬ ಗ್ರಾಹ್ಯವಾಗಿದೆ, ಅಂದರೆ ತುಂಬ ಪಾಸಿಟಿವ್ ಆಗಿದೆ. ಅವಳೀಗ ಒಪ್ಕೊಳ್ತಾ ಇರೋ ಒಂದೊಂದು ಪಾತ್ರವು ಅವಳು ಮನಸ್ಸಿಟ್ಟು ಮಾಡ್ತಾ ಇದ್ದಾಳೆ, ಪಡಕ್ಕಿಟ್ಟು ಜೀವವನ್ನು ಒಂದು ಆ್ಯಕ್ಷನನ್ನು ಮಾಡ್ತಾ ಇದ್ದಾಳೆ. ಇವನ್ನೆಲ್ಲ ನೋಡಿದರೆ ಅವಳು ಪಾತ್ರಕ್ಕಾಗಿ ಯಾವ ರೀತಿಯ ಶ್ರಮಕ್ಕೂ ಯಾವ ರೀತಿಯ ತರಬೇತಿಗೂ ತಾಲೀಮಿಗೂ ಅವಳು ಸಿದ್ಧವಳಾಗಿದ್ದಾಳೆ ಅಂತ ಅನಿಸ್ತದೆ. ಕಹಾನಿ ಮತ್ತು ಈಗ ಅವಳು ಬರ್ತಾ ಇರುವಂಥ IPS ಅದು ಈ ವರ್ಷದ ರಾಗಿಣಿಯ ಮಟ್ಟವನ್ನು ಸ್ಟಾರ್ ವ್ಯಾಲ್ಯೂವನ್ನು ನಿರ್ಧರಿಸುವಂಥ ಎರಡು ಸಿನಿಮಾ ಅನ್ನೋದ್ರ ಬಗ್ಗೆ ಬಹುತೇಕ ಯಾರ್ದು ಆಕ್ಷೇಪ ಇಲ್ಲ ಅಂತ ನನ್ನ ಅಭಿಪ್ರಾಯ. ಇದರ ಜೊತೆ ನಾನು ಒಂದು ಚೂರು ಇದು ನಿನ್ನೆ ಒಂದು ಸ್ವಲ್ಪ ಹಿಂದಿನ ಸುದ್ದಿ, ಆದರೆ ಇದನ್ನು ಯಾಕೆ ತಗೊಳ್ತೇನೆ ಅಂತಂದರೆ, ಮೊನ್ನೆ ಹಂಸಲೇಖ ಅವರ ಬರ್ತ್ಡೇ ಆಯಿತು. ನಾವು ನೀವು ಅಂದ್ಕೊಂಡಾಗಿ ಅವರ ಆ ದೇಸಿ ಸಂಸ್ಥೆಗೆ ಒಂದು ಅಕಾಡೆಮಿಯ ಇದು ಸಿಕ್ಕಿದೆ, ಮಾನ್ಯತೆ ಸಿಕ್ಕಿದೆ. ಅವ ಇದು ಓಪನ್ ಯೂನಿವರ್ಸಿಟಿ ಅದನ್ನು ಮಾನ್ಯ ಮಾಡಿದೆ. ಅದಕ್ಕೆ ಎರಡನ್ನೂ ಮರ್ಜ್ ಮಾಡಿ ಅವರು ಕಲಾಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಫಂಕ್ಷನ್ ಮಾಡಿದರು. ಆ ಸಂದರ್ಭದಲ್ಲಿ ಅವರ ಮಗಳು ಕನ್ನಡ ಚಿತ್ರರಂಗದ ಎಲ್ಲ ಗಣ್ಯರನ್ನು ಸಂಪರ್ಕಿಸಿ ಒಂದು ವಿಡಿಯೋವನ್ನು ಮಾಡಿದ್ಲು, ತಂದೆಯವರ ಬಗ್ಗೆ ವಿಶಸ್ಸು. ಇದರಲ್ಲೂ ಕೂಡ ನಮ್ಮ ರವಿಚಂದ್ರನ್ನು ಬಹಳ ಅಪರೂಪದ ಒಂದು ವಿಶಸ್ಸನ್ನು ಮಾಡಿದರು. ಏನಪ್ಪ ಅಂತಂದರೆ, ರವಿಚಂದ್ರನ ಮನೆಗೆ ನೀವು ಎಷ್ಟು ಜನ ಹೋಗಿದ್ರಿ ಅಂತ ಗೊತ್ತಿಲ್ಲ, ಚಂದನೇನೋ ನನ್ನೊಟ್ಟಿಗೆ ಒಂದು ಸರಿ ಬಂದ ನೆನಪು ನನಗೆ. ಅಲ್ಲಿ ನಿಮಗೆ ಸುಮಾರು 100+ ಬಗೆಯ ವಿಶ್ವದ ಅತ್ಯಂತ ಬ್ಯೂಟಿಫುಲ್ ಕ್ಯಾಂಡಲ್ಸ್ಗಳನ್ನು ನೀವು ಅಲ್ಲಿ ನೋಡ್ಬೋದು. ಒಂದು ರೀತಿಯ ರವಿ ಮಾಮ
ತುಂಬ ಕ್ಯಾಂಡಲ್ಸಿನ ಅಭಿಮಾನಿ ಒಂದು ಕ್ಯಾಂಡಲ್ ಫ್ಯಾಕ್ಟರಿಯನ್ನು ಕೂಡ ಅವರು ತೆಗೆಯುವರಿದ್ದಾರೆ ಸೊ ಆ ಕ್ಯಾಂಡಲನ್ನು ಹೊತ್ತಿಸಿ ಪಾರಿವಾಳಗಳನ್ನು ಹಾರಿಸಿ ಕೊನೆಯಲ್ಲಿ ಒಂದು ಲೈನನ್ನು ಹಾಕಿದರು ಗೋವಿಂದರಾಜು ಅಂತ ಅವರ ಮೂಲತಃ ಹೆಸರು ಯಾರು ಗಂಗಾ ಹೌದು ನಮ್ಮ ಇವರು ಯಾರು ಹಂಸಲೇಖ ಗೋವಿಂದರಾಜು ನೀನು ನನಗಾಗಿ ಹುಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೌ ಸ್ವೀಟ್ ಸೊ ಅದನ್ನು ನೋಡ್ತಾ 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 ಹಂಸಲೇಖ ಅವರ ಕಣ್ಣಿನಲ್ಲಿ ಎರಡು ಆನಂದ ಬಾಷ್ಪ ಇಳಿಯಿತು ನಾನು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ ನೋಡಿ ಭಾವುಕನಾಗ್ತಾ ಇದ್ದೆ ನಾನು ಕನ್ನಡ ಚಿತ್ರರಂಗ ಅಂತಲ್ಲ ಯಾವುದೇ ಒಂದು ಕಲಾ ಮಾಧ್ಯಮ ವ್ಯವಸಾಯದಲ್ಲಿ ಸ್ನೇಹಕ್ಕೆ ಇರುವ ಬೆಲೆ ಇನ್ಯಾವುದಕ್ಕೂ ಇಲ್ಲ ಬಹುತೇಕವಾಗಿ ನಮ್ಮ ಹಂಸಲೇಖ ಮತ್ತು ರವಿಚಂದ್ರನ್ ಏನಾದರೂ ಒಟ್ಟಾಗಿ ಮತ್ತು ಒಂದಿಷ್ಟು ವರ್ಷಗಳು ಬಾಳಿದ್ದಿದ್ರೆ ಇನ್ನೆಷ್ಟು ಪ್ರೇಮಲೋಕ ಬರ್ತಿತ್ತೋ ಅಥವಾ ಇನ್ನೆಷ್ಟು ಮಧುರವಾದ ಹಾಡು ಬರ್ತಿತ್ತೋ ಅಥವಾ ನಮ್ಮ ರವಿಚಂದ್ರನ್ ಯಾವ ಮಟ್ಟಕ್ಕೆ ಹೋಗಿ ನಿಲ್ತಿದ್ರೇನೋ ಆದ್ದರಿಂದ ಇದು ಒಂದು ಸಾಂಕೇತಿಕವಾಗಿ ನೀವು ಭಾವಿಸಿ ದಯವಿಟ್ಟು ಮತ್ತೆ ಗಣೇಶ್ ಯೋಗಿ ಮತ್ತೆ ಉಪೇಂದ್ರನ ಮತ್ತು ಆ ಸಾಂಗತ್ಯ ಮತ್ತೆ ಒಂದು ಹಂಸಲೇಖ ರವಿಚಂದ್ರನ್ ಒಟ್ಟಾಗಿ ಮತ್ತಿಷ್ಟು ಕಾವ್ಯಗಳನ್ನು ಕಲೆಯನ್ನು ಕಲಾಕೃತಿಗಳನ್ನು ಕಡೆಯಲಿ ಹುಟ್ಟು ಹಾಕಲಿ ಸ್ನೇಹ ಸಂಬಂಧ ಚಿರಾಯುವಾಗಲಿ ಇಷ್ಟು ಮಾತಾಡ್ತಾ ಇವತ್ತು ನಮ್ಮ ಸ್ಟುಡಿಯೋಕ್ಕೆ ಮೊದಲ ಮಿಂಚು ಡೈರೆಕ್ಟರ್ ಬಂದಿದ್ದಾರೆ ಭಾರತೀಯ ಚಿತ್ರರಂಗದಲ್ಲಿ ದಾಖಲೆ ಮಾಡಲಿರುವ ಚಿತ್ರ ಅಂತ ಹೇಳ್ತಾ ವಿವಾದಕ್ಕೆ ಈಡಾದಂಥ ಈ ನಿರ್ದೇಶಕ ಇನ್ನೊಂದು ಬಲವಾದ ಹೆಜ್ಜೆ ಇಟ್ಟಿದ್ದಾನೆ ಏನು ಅಂತಂದರೆ ಈಗ ಮತ್ತು ರೋಮಿಯೋ ಇದರ ಮಧ್ಯೆ ತನ್ನ ಮೊದಲ ಕೃತಿಯನ್ನು ತಂದು ಜನರಿಗೆ ಇಟ್ಟು ತಾನು ಗೆಲ್ತೇನೆ ಅನ್ನುವಂಥ ವಿಶ್ವಾಸವನ್ನು ಹೊಂದಿದ್ದಾನೆ ಆ ವಿಶ್ವಾಸಿಗನೊಟ್ಟಿಗೆ ಈಗ ಒಂದು ಮುಖಾಮುಖಿ ಮಾಡೋಣ ಓರ್ಟು ಮೊದಲ ಮಿಂಚು